ವಿಜಯಪುರದ ಜಿಲ್ಲಾದ್ಯಂತ ಕೊರೋನಾ ಸೋಂಕಿತರ ಸಂಖ್ಯೆ ಬಿಸಿಲಿನ ತಾಪದಂತೆ ಏರಿಕೆ ಆಗ್ತಾ ಇದೆ ಇಂದು ಮತ್ತೆ 388 ಜನರಿಗೆ ಕೊರೋನಾ ಮಹಾಮಾರಿ ವಕ್ಕರಿಸಿದೆ ಇನ್ನು ತಾಲೂಕುವಾರು ವಿವರಗಳನ್ನು ನೋಡೋದಾದ್ರೆ ವಿಜಯಪುರ ಗ್ರಾಮೀಣ ಭಾಗದಲ್ಲಿ 19 ಜನರಿಗೆ ಕೊರೋನಾ ವಕ್ಕರಿಸಿದೆ ಇನ್ನು ನಗರದಲ್ಲಿ 177 ಜನರಿಗೆ ತಿಕೋಟದಲ್ಲಿ 9 ಬಸವನ ಭಾಗ್ಯವಾಡಿಯಲ್ಲಿ 37 ಕೊಲ್ಹಾರದಲ್ಲಿ 18 ನಿಡಗುಂದಿಯಲ್ಲಿ 2 ಇಂಡಿಯಲ್ಲಿ 37 ಚಡಚಣದಲ್ಲಿ 2 ಮುದ್ದೇಬಿಹಾಳದಲ್ಲಿ 46 ತಾಳಿಕೋಟಿಯಲ್ಲಿ 4 ಸಿಂದಗಿಯಲ್ಲಿ 29 ದೇವರ ಹಿಪ್ಪರಿಗೆಯಲ್ಲಿ 6 ಇನ್ನು ಹೊರಗಿನ ಜಿಲ್ಲೆಯವರು 2 ಸೇರಿದಂತೆ ಒಟ್ಟು 388 ಜನರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ ಎಂದು ಜಿಲ್ಲಾ ಹೆಲ್ತ್ ಬುಲೆಟಿನ್ನಲ್ಲಿ ಮಾಹಿತಿ ಲಭ್ಯವಾಗಿದೆ ಇದೀಗ ಜಿಲ್ಲಾದ್ಯಂತ ಒಟ್ಟು ಸೋಂಕಿತರ ಸಂಖ್ಯೆ 20661 ಕ್ಕೆ ಏರಿಕೆಯಾಗಿದೆ ವಿಜಯಪುರ ನಗರ ಹಾಗೂ ಗ್ರಾಮೀಣ ಭಾಗದಲ್ಲೂ ಕೂಡ ದಿನದಿಂದ ದಿನಕ್ಕೆ ಕೊರೋನಾ ತನ್ನ ರಣಕೇಕಿಯನ್ನು ಹಾಕ್ತಾ ಇದೆ ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ಕೊರೋನಾ ಪಾಸಿಟಿವ್ ಕೇಸ್ಗಳು 300 ಕ್ಕಿಂತ ಹೆಚ್ಚಿನ ಪ್ರಕರಣಗಳು ದಾಖಲಾಗ್ತಾ ಇವೆ ಇಂದು ವಿಜಯಪುರದ ನಗರದಲ್ಲಿ 177 ಹಾಗೂ ಗ್ರಾಮೀಣ ಭಾಗದಲ್ಲಿ 19 ಜನರಿಗೆ ಮಹಾಮಾರಿ ವಕ್ಕರಿಸಿದೆ ವಿಜಯಪುರ ಜಿಲ್ಲಾ ಆಡಳಿತದ ಹೆಲ್ತ್ ಬುಲೆಟಿನ್ನಲ್ಲಿ ಈ ಒಂದು ಮಾಹಿತಿ ಲಭ್ಯವಾಗಿದೆ ಅದಕ್ಕಾಗಿ ಜನತೆ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಕಡ್ಡಾಯವಾಗಿ ಮಾಸ್ಕ್ ಅನ್ನು ಬಳಸಿ ಕೊರೋನಾ ತಡೆಗಟ್ಟುವಲ್ಲಿ ನಾವು ಕೂಡ ಕೈ ಜೋಡಿಸಬೇಕಾಗಿದೆ